ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ 6 ಕನ್ನಡ ನಾನು ಶಿವು ರಾಣಾರಾಪುರ ಮೊದಲಿಗೆ ಒಂದು ನ್ಯೂಸ್ ಅಪ್ಡೇಟ್ ಬರ್ತಾ ಇದೆ ನೋಡೋಣ ಬನ್ನಿ ರಾಮನಗರ ಎಸ್ಪಿ ಸಂತೋಷ್ ಬಾಬುಗೆ ಹೆಚ್ಡಿ ಕುಮಾರಸ್ವಾಮಿ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಧ್ಯದ ಬಾಟಲ್ ಮಾರಾಟ ಮಾಡ್ತಾ ಇರುವ ಅಂಗಡಿಗೆ ರೇಡ್ ಮಾಡ್ತೀರಾ ನೀವು ಈಗಂತ ಎಸ್ಪಿ ಅವರಿಗೆ ಕುಮಾರಸ್ವಾಮಿ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ 500 ಬಾಟಲ್ ಸಿಕ್ಕಿದ್ರೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಾ ಬಡವರು ಬಾಟಲ್ ಇಟ್ಕೊಂಡಿದ್ರೆ ರೈಡ್ ಮಾಡ್ತೀರಾ ಹೊಲಗಳು ರೈತರು ಹೊಲಗಳಲ್ಲಿ ಕುಡಿಯೋದಕ್ಕೆ ಇಟ್ಕೊಂಡಿದ್ದಂತ ಬಾಟಲ್ ಅನ್ನು ವಶಪಡಿಸಿಕೊಳ್ತೀರಾ ಅಂತ ಎಚ್ಡಿಕೆ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ರೈತರನ್ನ ಬಂಧಿಸಿದ್ದಕ್ಕೆ ಕುಮಾರಸ್ವಾಮಿ ಅವರು ಫುಲ್ ಗರಂ ಆಗಿದ್ದಾರೆ ನಿಮ್ಮ ಚಿಕ್ಕಮಗಳೂರಿನ ಆಟ ಇಲ್ಲಿ ಆಡೋದಕ್ಕೆ ನಾನು ಬಿಡೋದಿಲ್ಲ ನೀವು ಅಲ್ಲಿ ಮಾಡ್ತಾಗೆ ಇಲ್ಲಿ ಮಾಡೋದಕ್ಕೆ ನಾನು ಬಿಡೋದಿಲ್ಲ ರೈತರು ಏನೋ ಹೊಲದತ್ರ ಇಟ್ಕೊಂಡಿದ್ದಾರೆ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತವರತ್ರ ಹೋಗಿ ರೈಡ್ ಮಾಡ್ತೀರಾ ನೀವು 500 ಬಾಟಲ್ ಸಿಕ್ಕಿದ್ರೆ ಅವರನ್ನ ಸ್ಟೇಷನ್ ಬೆಲ್ ಕೊಟ್ಟು ಕಳಿಸ್ತೀರಾ ಅಂತ ಕುಮಾರಸ್ವಾಮಿ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಂಡ್ಯ ರಾಮನಗರ ಎಸ್ಪಿ ಸಂತೋಷ್ ಬಾಬುಗೆ ಹೆಚ್ಡಿ ಕುಮಾರಸ್ವಾಮಿ ಫುಲ್ ಗರಂ ಆಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಧ್ಯದ ಬಾಟಲ್ ಮಾರಾಟ ಮಾಡುತ್ತಿರುವ ಅಂಗಡಿಗಳನ್ನ ರೈಡ್ ಮಾಡ್ತೀರಾ ಅಂತ ಅವಾಜ್ ಹಾಕಿದ್ದಾರೆ ನಿಮ್ಮ ಇಲಾಖೆಯ ಗೋವಿಂದರಾಜು 500 ಬಾಟಲ್ ಸಿಕ್ಕಿದವರನ್ನ ಸ್ಟೇಷನ್ ಬೇಲ್ ಕೊಟ್ಟು ಕಳುಹಿಸ್ತಾನೆ 20 ಬಾಟಲ್ ಇಟ್ಟಿದ್ದ ರೈತರು ಹೊಲಗಳಲ್ಲಿ ಕೆಲಸ ಮಾಡಿ ಕುಡಿಯೋದಕ್ಕೆ ಇಟ್ಕೊಂಡಿದ್ರು ಅಂತವರನ್ನ ನೀವು ಜೈಲಿಗೆ ಕಳುಹಿಸ್ತಿದ್ದೀರಾ ಅಂತ ಕುಮಾರಸ್ವಾಮಿ ಅವರು ಗದರಿದ್ದಾರೆ ನಿಮ್ಮ ಚಿಕ್ಕಮಗಳೂರಿನ ಆಟ ಇಲ್ಲಿ ಆಡೋದಕ್ಕೆ ನಾನು ಬಿಡೋದಿಲ್ಲ ಚಿಕ್ಕಮಗಳೂರಿನಲ್ಲಿ ಪೊಲೀಸ್ ಅಧಿಕಾರಿ ಕಲ್ಲಪ್ಪ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಿಮ್ಮಂತವರಿಂದ ಆ ಕುಟುಂಬವನ್ನ ಉಳಿಸಿದ್ದು ನಾನು ಅವತ್ತು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಬಂದು ನೀವೇನ್ ಸೆಕ್ಯೂರಿಟಿ ಕೊಡಬೇಕಾಗಿಲ್ಲ ನೀವು ಪಕ್ಷಾತೀತವಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ ಮನೆಯಲ್ಲಿ ಒಣ ಒಣದ ಎಲ್ಲ ಇದಕ್ಕೆ ಒಂದು 20 ಬಾಟ್ಲು ಮನೆಗೆ ಇಟ್ಕೊಂಡು ಎಲ್ಲ ಅದನ್ನ ರೈಡ್ ಮಾಡಿ ಜೈಲಿಗೆ ಕಳಿಸಿದ್ರು ಮನೆಯಲ್ಲಿ ಒಣ ಒಣದ ಎಲ್ಲ ಇದಕ್ಕೆ ಒಂದು 20 ಬಾಟ್ಲು ಮನೆಗೆ ಇಟ್ಕೊಂಡು ಎಲ್ಲ ಅದನ್ನ ರೈಡ್ ಮಾಡಿ ಜೈಲಿಗೆ ಕಳಿಸಿದ್ರು ನನ್ನ ನನ್ನ 20 ಬಾಟ್ಲು ಕೇಳಿ ಕೇಳಿ ಈಗ ಆಗಿದ್ರೆ ಆಗಿದ್ರೆ ಒಂದು ನಿಮಿಷ ಸಂತೋಷ್ ಬಾಬು ಇವತ್ತು ನಡೀತಾ ಇದೆಯಲ್ಲ ಎಲ್ಲ ಅಂಗಡಿಯಲ್ಲಿ ರೈಡ್ ಮಾಡ್ತೀರೇನ್ರಿ ಎಲ್ಲ ಅಂಗಡಿ ರೈಡ್ ಮಾಡಿ ಎಲ್ಲ ಅಂಗಡಿ ರೈಡ್ ಮಾಡ್ರಿ ಎಲ್ಲರನ್ನು ಕಳಿಸ್ರಿ ಒಳಗೆ ಒಬ್ಬನ ಮೊನ್ನೆ ಕೇಳ್ರಿ ಇಲ್ಲಿ ಕೇಳ್ರಿ ಇಲ್ಲಿ ಅವನ ಯಾವ ಗೋವಿಂದರಾಜು ಮೊನ್ನೆ ಸ್ಟೇಷನ್ ಮೇಲೆ ಕೊಟ್ಟು ಒಬ್ಬನಿಗೆ ಕಳಿಸ್ತಾನೆ 500 ಬಾಟ್ಲು ಸಿಕ್ತಾನೆ 20 ಬಾಟ್ಲು ರೈತರು ಹೊಲ ಉತ್ಪುಟ್ಟಲ್ಲಿ ಸಾಯಂಕಾಲ ಏನೋ ಕುಡಿಯೋಕೆ ಇಟ್ಕೊಂಡಿದ್ರೆ ಅವ್ರನ್ನ ತಗೊಂಡು ನೆನೆ ಜೈಲಿಗೆ ಕಳಿಸಿದ್ರು ಸರ್ಕಾರ ಕೇಳಿ ನಿಲ್ಸೋದಕ್ಕೆ ಜಾತಿಗೆ ಅಂಗಡಿಯಲ್ಲಿ ಮಾರಿಸ್ತೀರಿ ಹಾಗೆ ನಡೀತಾ ಇಲ್ಲ ಅಂಗಡಿಗಳಲ್ಲಿ ನೋಡಿ ನೀವು ಚಿಕ್ಕಮಂಗ್ಳೂರಲ್ಲಿ ಆಟ ಇಲ್ಲಿ ಆಟ ಆಡೋಕೆ ಹೋದ್ರೆ ಸುಲಭ ಬಿಡೋಲ್ಲ ನಾನು ಕಲ್ಲ ಪಾಂಡೆಪಾಗ ಸಾಯಿ ಸೂಸೈಡ್ ಮಾಡ್ಕೊಂಡಿದ್ದು ನಿಮ್ಮಂಥರಿಂದ ಆ ಕುಟುಂಬ ಉಳಿಸಿದೆ ಅವತ್ತು ನಾನು ಬಂದವತ್ತು ಇಲ್ಲಿ ಈ ಥರ ನನ್ನ ನನ್ನ ಕ್ಷೇತ್ರದಲ್ಲಿ ನೀವೇನು ಇಲ್ಲಿ ಬಂದೇನು ನೀವೇನು ಸೆಕ್ಯೂರಿಟಿ ಕೊಡಬೇಕಾಗಿಲ್ಲ ಇಲ್ಲಿ ನನ್ನ ಕ್ಷೇತ್ರ ಜನ ಹೆಂಗೆ ಬದುಕಬೇಕು ಗೊತ್ತಿದೆ ಇವತ್ತು ನೆನ್ನೆ ಅವನು ಯಾವನ ರೈತನ ತಗೊಂಡೋಗಿ ಜೈಲಿಗೆ ಕಳಿಸ್ತೀನಂತೆ ಯಾವನ್ರಿ ಅವನು ಗೋವಿಂದರಾಜ್ ಅವನು ಏನು ರೈತರು ಇದೇ 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 ಅವರಿಗೆ ಕೇಳಲಿಲ್ಲ ಅಂತೇಳಿ ಈ ಥರ ಮಾಡ್ತೀರಾ ರೈತರಿಗೆ ಒಬ್ಬನ್ನ ಬಿಡ್ತೀರಿ ಫ್ರೀಯಾಗಿ ಸ್ಟೇಷನ್ ಮೇಲೆ ಕೊಟ್ಟು ಇನ್ನೊಬ್ಬನ ತಗೊಂಡೋಗಿ ಜೈಲಿಗೆ ಕಳಿಸ್ತೀರಿ ಬಿಡದಿನಲ್ಲಿ ಮೊನ್ನೆ ಕಾಣ್ಕಲ್ನಲ್ಲಿ ಆಫ್ ಮರ್ಡರ್ ಮಾಡೋರೆ ನಿಮ್ಮ ನಿಮ್ಮ ಇನ್ಸ್ಪೆಕ್ಟರ್ ಯೋಗ್ಯತೆ ಇಲ್ಲ ಅಲ್ಲಿ ಒಬ್ಬನೂ ಅರೆಸ್ಟ್ ಮಾಡಿಲ್ಲ ಅಲ್ಲಿ ಇಲ್ಲ ನೀವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಕ್ಕೆ ಬಂದಿರೋ ಯಾವ ಪರವಾಗಿ ಮಾಡಕ್ಕೆ ಬಂದಿದ್ರೆ ಇದೆಲ್ಲ ತೆಗಿಬೇಕಾಯ್ತದ ನಾಳೆ ಮತ್ತೆ ವಿಧಾನಸೌಧದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿಲ್ಲ ನಾನು ಗೌರವಯುತವಾಗಿ ಅಧಿಕಾರಿಗೆ ಗೌರವ ಕೊಡೋರು ಈ ಮಟ್ಟಿಗೆ ನಡೆದ್ರೆ ನಾನು ಸ್ವಲ್ಪ ನಿಮ್ಮ ಕನಕಪುರದ ತಮ್ಮನೇ ಡೈಲಾಗ್ ಹೇಳಬೇಕಾಯ್ತದ ಗಾಣಕಲ್ನಲ್ಲಿ ಬುರುಡೆ ಹೊಡೆದವ್ರು ಇವತ್ತವ್ರು ಯಾವನ್ನೂ ಅರೆಸ್ಟ್ ಮಾಡಿಲ್ಲ ಹೋಗ್ಬಿಟ್ಟು ಚೆಕ್ ಮಾಡಿ ಅಲ್ಲಿ ಏನಾಗಿದೆ ಅಂತೇಳಿ ಗಾಣಕಲ್ನಲ್ಲಿ ಬಿಡದಿಲ್ಲ ಮೈನಾರ ಇರಲಿ ಯಾವನ ಇಲ್ಲಿ ತಲೆ ಬಿಡೋರು ಸತ್ತೋಗಿದ್ರೆ ಏನು ಮಾಡಿದ್ರೆ ಇವತ್ತವ್ರು ಯಾವನ ಮೇಲೆ ಆಕ್ಷನ್ ತಗೊಂಡಿಲ್ಲ ಏನು ನೋಡಿ ಇದು ನೆನ್ನೆ ರೈತನ ಯಾವನ ಪಾಪ 20 ಬಾಟ್ಲ ತಗೊಂಡು ಜೈಲಿಗೆ ಕಳಿಸ್ತೀರಿ ನೋಡಿ ಅದೇನು ಚೆಕ್ ಮಾಡಿದ್ರು ಈ ಥರ ಎಲ್ಲ ಆಗುತ್ತೆ ನಾನು ಬೇಕಾದ್ರೆ ನೀವು ಎಲ್ಲರ ಮೇಲೂ ಆಕ್ಷನ್ ತಗೊಂಬಿಡಿ ತೊಂದರೆ ಇಲ್ಲ ಎಲ್ಲ ಅಂಗಡಿಯಲ್ಲಿ ಮಾರಾಟ ಮಾಡೋದು ನಿಲ್ಲಿಸಿ ಅವಿಲ್ಲ ಅಗ್ರಿ ನಿಮಗೆ ಮೆಚ್ಕೋತೀನಿ ನಾನಾಗ ಇಲ್ಲ ರೈತ ಅವನ ಮನೆಯಲ್ಲಿ ನನಗೆ ಇಲ್ಲಿ ಎಲ್ಲ ಬಂದ ಊರಿನ ಕತೆ ಹೇಳ್ತಾವ್ರಿ ಇಲ್ಲೆಲ್ಲ ರೈತರುಗಳು ಬಂದಿಲ್ಲಿ ತಗೊಂಡು ಜೈಲಲ್ಲಿ ಇಟ್ಟಿದ್ದೀರಿ ಅವನಿಗೆ ರಾತ್ರಿ ನೋಡಿ ಈ ಥರ ಆಗೋದು ಬೇಡ ನನ್ನ ಕ್ಷೇತ್ರದಲ್ಲಿ ನಾನು ಪೊಲೀಸ್ ಅಧಿಕಾರಿಗಳನ್ನ ಅಧಿಕಾರಿಗಳು ಇಟ್ಕೊಂಡು ರಾಜಕೀಯ ಮಾಡಲ್ಲ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಹೇಳ್ತೀನಿ ನನಗೆ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಪ್ರಶ್ನೆ ಇಲ್ಲ ಜನಗಳನ್ನ ಚೆನ್ನಾಗಿ ನೋಡ್ಕೋಬೇಕಷ್ಟೇ ನನಗೆ ಬೇಕಾಗಿರೋದು ಈ ಥರ ಆಗೋದು ಬೇಡ ಅಷ್ಟೇ ರಾಜ್ಯದಲ್ಲಿ ಸದ್ದಿಲ್ಲದೆ ಪಂಚಮಸಾಲಿ ಸಮುದಾಯದ ಮೂರನೇ ಪೀಠ ರಚನೆಗೆ ಸಿದ್ಧತೆಯನ್ನು ನಡೀತಾ ಇದೆ
ಜಮಖಂಡಿಯಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾರಿ ಮಠಾಧೀಶರ ಒಕ್ಕೂಟ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪನೆ ಮಾಡಲಾಗಿದೆ. ಬಬಲೇಶ್ವರದ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ 15 ಜನ ಪಂಚಮಸಾಲಿ ಸ್ವಾಮೀಜಿಗಳೊಂದಿಗೆ ನೂತನ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂದಿದೆ. ಇದು ಪಂಚಮಸಾಲಿ ಸಮಾಜದ ನೂತನ ಜಗದ್ಗುರು ಮೂರನೇ ಪೀಠಾಲಂಕಾರ ಮಾಡಲಿದ್ದಾರೆ. ಸಚಿವ ಮುರುಗೇಶ್ ನಿರಾಣಿಯವರ ನೇತೃತ್ವದಲ್ಲಿ ತಯಾರಿ ಕೂಡ ನಡೀತಾ ಇದೆ. ಡಿವೈ ವಿಜಯೇಂದ್ರರವರು ಇಂದಿನ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಸದ್ದಿಲ್ಲದೆ ಪಂಚಮಸಾಲಿ ಸಮುದಾಯದ ಮೂರನೇ ಪೀಠ ರಚನೆಗೆ ಸಿದ್ಧತೆ ಕೂಡ ನಡೆದಿದೆ. ಜಮಖಂಡಿಯಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಮಠಾಧೀಶರ ಒಕ್ಕೂಟ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪನೆ ಮಾಡಲಾಗಿದೆ. ಬಬಲೇಶ್ವರದ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ 15 ಜನ ಪಂಚಮಿ ಸ್ವಾಮೀಜಿಗಳೊಂದಿಗೆ ನೂತನವಾದ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂದಿದೆ. ರಾಜ್ಯದಲ್ಲಿ ಸದ್ದಿರದೆ ಪಂಚಮಸಾಲಿ ಸಮುದಾಯದ ಮೂರನೇ ಪೀಠ ರಚನೆಗೆ ಸಿದ್ಧತೆ ನಡೆದಿದೆ. ಜಮಖಂಡಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಮಠಾಧೀಶರ ಒಕ್ಕೂಟ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪನೆ ಮಾಡಲಾಗಿದೆ. ಬಬಲೇಶ್ವರದ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ಒಟ್ಟು 15 ಜನ ಪಂಚಮಸಾಲಿ ಸ್ವಾಮೀಜಿಗಳೊಂದಿಗೆ ನೂತನ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂದಿದೆ. ಇದು ಪಂಚಮಸಾಲಿ ಸಮಾಜದ ನೂತನ ಜಗದ್ಗುರು ಮೂರನೇ ಪೀಠಾಲಂಕಾರವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಸಚಿವರಾದಂಥ ಮುರುಗೇಶ್ ನಿರಾಣಿಯವರು ವಹಿಸಿಕೊಂಡಿದ್ದಾರೆ, ಎಲ್ಲ ತಯಾರಿಯನ್ನು ಮಾಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ. ಪೂಜ್ಯರು ಜನರು ಎತ್ತಿಕೊಂಡು ಅವರಿಗೆ ಚಪ್ಪಾಳೆ ತಟ್ಟಬೇಕು. ಮಹಾದೇವ ಶಿವಾಚಾರ್ಯ ಸಿಂಹಾಸನವನ್ನು ಏರ್ತಾ ಇದ್ದಾರೆ. ಜಗದ್ಗುರುವಾಗಿ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಸಿಂಹಾಸನವನ್ನು ಏರ್ತಾ ಇದ್ದಾರೆ. ಇನ್ನ 9 ಮತ್ತು 10ನೇ ತರಗತಿ ಶಾಲೆಗಳು ನಾಳೆ ಮರು ಆರಂಭ ಆಗ್ತಾ ಇದೆ. ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿತ್ತು. ಈಗ ಸರ್ಕಾರ ಪ್ರೌಢಶಾಲೆಯನ್ನು ತೆರೆಯೋದಕ್ಕೆ ನಾಳೆ 9 ಮತ್ತು 10ನೇ ತರಗತಿ ಶಾಲೆಗಳು ತೆರೀತಾ ಇರುತ್ತೆ. ಧಾರ್ಮಿಕ ಸಂಕೇತಕ್ಕೆ ಅವಕಾಶವಿಲ್ಲ. ನೀವೇನಾದರೂ ಹಿಜಾಬ್ ಹಾಕೊಂಡು ಬರ್ತೀನಿ ಅಥವಾ ಕೇಸರಿ ಶಾಲ್ಗಳನ್ನು ಹಾಕೊಂಡು ಬರ್ತೀನಿ ಅಂದರೆ ಅದ್ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಹೈಕೋರ್ಟ್ ಕಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದೆ. ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿದೆ. ನೀವು ಶಾಲಾ ಕಾಲೇಜಿಗೆ ಹೋಗಬೇಕು ಅಂದರೆ ಸಮವಸ್ತ್ರವನ್ನು ಕಡ್ಡಾಯವಾಗಿ ಧರಿಸ್ಕೊಂಡೇ ಹೋಗಬೇಕಾಗತ್ತೆ. ಯಾವುದೇ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಉಡುಪುಗಳನ್ನು ತೊಡೋ ಹಾಗಿಲ್ಲ. ಸಮವಸ್ತ್ರಗಳೇನಿರುತ್ತೋ ಅದನ್ನೇ ಮಾತ್ರ ನೀವು ಧರಿಸ್ಕೊಂಡು ಹೋಗಬೇಕಾಗತ್ತೆ. ನಾವಿಲ್ಲ, ನಾನು ಆ ಥರ ಹಾಕೋದಿಲ್ಲ, ನಾನು ಹಿಜಾಬನ್ನೇ ಹಾಕ್ಕೊಂಡು ಹೋಗ್ತೀನಿ ಅಥವಾ ನಾನು ಕೇಸರಿ ಶಾಲನ್ನೇ ಹಾಕ್ಕೊಂಡು ಹೋಗ್ತೀನಿ ಅಂದರೆ ಅಂಥವರ ವಿರುದ್ಧ ಕಠಿಣವಾದಂಥ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಅಂದರೆ ನಾಳೆ 9 ಮತ್ತು 10ನೇ ತರಗತಿ ಓಪನ್ ಆಗ್ತಾ ಇದೆ. ಮತ್ತು ಹೈಕೋರ್ಟ್ನಿಂದ ಕೂಡ ಕಟ್ಟುನಿಟ್ಟಿನ ಆದೇಶ ಕೂಡ ಜಾರಿಯಲ್ಲಿರೋದ್ರಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು. ಸರ್ಕಾರ ಕೂಡ ಆಯಾ ಜಿಲ್ಲಾಧಿಕಾರಿಗಳಿಗೆ ಹಾಗೆ ಎಸ್ ಪಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಜಿಲ್ಲೆಗಳಲ್ಲಿ ಯಾವುದೇ ತೊಂದರೆಗಳನ್ನು ಆಗದಂತೆ ನೋಡಿಕೊಳ್ಬೇಕು ಅಂತ. ಮತ್ತು ಎಲ್ಲರೂ ಕೂಡ ಕಠಿಣವಾದಂಥ ಕ್ರಮಗಳನ್ನು ಪಾಲಿಸಬೇಕಾಗತ್ತೆ. ಯಾರಾದರೂ ಕೂಡ ಗುಂಪನ್ನು ಸೇರೋ ಹಾಗಿಲ್ಲ. ಶಾಲೆಯ ಅಕ್ಕಪಕ್ಕದಲ್ಲಾಗಿರ್ಬೋದು, ಎಲ್ಲೂ ಕೂಡ ಘಟನೆಗಳನ್ನು ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಾಗಿರುವಂಥದ್ದು. 9 ಮತ್ತು 10ನೇ ತರಗತಿ ಶಾಲೆ ನಾಳೆ ಆರಂಭವಾಗ್ತಾ ಇದೆ. ಇನ್ನು ಪಿ ಯು ಕಾಲೇಜ್ ಕೂಡ 16 ಮತ್ತು 17ರಂದು ಕೂಡ ತೆರೆಯೋದಕ್ಕೆ ಸರ್ಕಾರ ಕೂಡ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ನಾಳೆ 9 ಮತ್ತು 10ನೇ ತರಗತಿ ತರಗತಿಗಳು ಮರು ಆರಂಭ ಆಗ್ತಾ ಇದೆ. ಈಗಾಗಲೇ ಕೂಡ ಹೈಕೋರ್ಟ್ ಆದೇಶ ಕೊಟ್ಟಂತೆ ಕಾನೂನಿಗೆ ಎಲ್ಲರೂ ಕೂಡ ಬೆಲೆ ಕೊಡಬೇಕು. ಹೈಕೋರ್ಟ್ನ ಆದೇಶವನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಏನೇನು ಆದೇಶ ಇದೆಯೋ ಅದೆಲ್ಲವೂ ಕೂಡ ಜಾರಿಯಲ್ಲೇ ಇರುತ್ತೆ. ಆದೇಶ ಏನು ಕೊಟ್ಟು ಅದನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡ್ಕೊಂಡು ಹೋಗಬೇಕಾಗತ್ತೆ.
ರಾಜ್ಯದಲ್ಲಿ ಹಿಜಾಬ್ ವಿವಾದ ಬುಗ್ಗಿಲೆದ್ದಿರುವಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸಮರಕ್ಕೆ ಕಡಿವಾಣವನ್ನು ಹಾಕಿ ಜಿಲ್ಲೆಯಲ್ಲಿ ಶಾಂತಿಯನ್ನ ಸುವ್ಯವಸ್ಥೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆ ಎಲ್ಲಾ ಪ್ರೌಢಶಾಲಾ ವ್ಯಾಪ್ತಿಯಲ್ಲಿ ಸೆಕ್ಷನ್ 144 ಜಾರಿಗೊಳಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ಕೂರ್ಮಾರಾವ್ ಎಂ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಈ ಆದೇಶ ಫೆಬ್ರವರಿ 14 ರಿಂದ ಬೆಳಗ್ಗೆ 6 ಗಂಟೆಯಿಂದ ಫೆಬ್ರವರಿ 19 ರ ಸಂಜೆ 6 ಗಂಟೆವರೆಗೂ ಕೂಡ ಜಾರಿಯಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಹಿಜಾಬ್ ವಿವಾದ ಹಿನ್ನೆಲೆ ಶಾಲೆಗಳಿಗೆ ರಜೆಯನ್ನು ನೀಡಲಾಗಿತ್ತು ರಾಜ್ಯದಲ್ಲಿ ನಾಳೆಯಿಂದ ಪ್ರೌಢಶಾಲೆ ಪುನರಾರಂಭಗೊಳ್ಳಲಿದೆ ನಿಷೇಧಾಜ್ಞೆ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಶಾಲೆಯ ಸುತ್ತಮುತ್ತ ಗುಂಪು ಸೇರುವಂತ ಪ್ರತಿಭಟನೆ ಮೆರವಣಿಗೆ ಯಾವುದು ಕೂಡ ನಡೆಸೋ ಹಾಗಿಲ್ಲ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಭಟನೆಗಳಾಗಿರಬಹುದು ಮೆರವಣಿಗೆ ಆಗಿರಬಹುದು ಯಾವುದು ಮಾಡಲಿಲ್ಲ ಯಾವುದೇ ಪರ ವಿರುದ್ಧವೂ ಕೂಡ ಘೋಷಣೆ ಕೂಡ ಕೂಗುವಂತಿಲ್ಲ ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಜಾತಿ ಧರ್ಮದವರ ವಿರುದ್ಧ ಆಗಲಿ ಕೂಡ ಆ ರೀತಿಯಾಗಿ ನಡೆದುಕೊಳ್ಳೋ ಹಾಗಿಲ್ಲ ಏನು ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ ಆದೇಶದಂತೆ ಎಲ್ಲರೂ ಕೂಡ ಪಾಲನೆನ್ನ ಮಾಡಬೇಕಾಗುತ್ತೆ ಏನು ಸಮವಸ್ತ್ರವನ್ನ ಕೊಟ್ಟಿದಾರಲ್ಲ ಶಾಲೆಯಲ್ಲಿ ಆ ಸಮವಸ್ತ್ರವನ್ನೇ ಧರಿಸಿಕೊಂಡು ಹೋಗಬೇಕಾಗುತ್ತೆ ಯಾವುದೇ ಧರ್ಮದ ಪರವಾಗಿ ಮತ್ತೆ ಧರ್ಮದ ವಿರುದ್ಧವಾಗಿ ಕೂಡ ಯಾರು ನಡೆದುಕೊಳ್ಳಬಾರದು ಮತ್ತೆ ಹಿಜಾಬನ್ನ ಹಾಕೊಂಡು ಬರೋದಾಗಿರಬಹುದು ಕೇಸರಿ ಶಾಲ್ಗಳನ್ನ ಹಾಕೊಂಡು ಬರೋದಾಗಿರಬಹುದು ಯಾವುದು ಮಾಡೋ ಹಾಗಿಲ್ಲ ಯಾಕಂದ್ರೆ ಕಾನೂನಿಗೆ ಎಲ್ಲರೂ ಒಂದೇ ಸಮನರಾಗಿ ಇರಬೇಕು ಅನ್ನುವಂತದ್ದು ಹೈಕೋರ್ಟ್ ಆದೇಶ ಕೊಟ್ಟಿದೆ ಅದರಂತೆ ಎಲ್ಲರೂ ಕೂಡ ನಡೆದುಕೊಳ್ಳಬೇಕಾಗುತ್ತೆ ಹಿಜಾಬ್ ವಿಚಾರದಲ್ಲಿ ವಿವಾದ ಸೃಷ್ಟಿಸುವವರ ಬಗ್ಗೆ ನಿಗಾವನ್ನ ವಹಿಸಲಾಗ್ತಾ ಇದೆ ಸರ್ಕಾರ ಕೂಡ ಯಾರ್ಯಾರು ಹಿಜಾಬ್ ಸಂಬಂಧಪಟ್ಟಂತೆ ಏನೇನು ನಡೆಯುತ್ತಿದೆ ಎಲ್ಲವನ್ನೂ ಕೂಡ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸುತ್ತಾ ಇದೆ ಆದಷ್ಟು ಬೇಗ ಈ ಒಂದು ಹಿಜಾಬ್ ವಿಚಾರಕ್ಕೆ ಅಂತ್ಯವನ್ನ ಹಾಡಬೇಕಾಗುತ್ತೆ ಪ್ರಚೋದನೆ ನೀಡುತ್ತಾ ಇದ್ದವರು ಮತ್ತೆ ತಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ಗಮನಿಸುತ್ತಾ ಇದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬೊಮ್ಮಾಯಿ ಅವರು ನಾಳೆಯಿಂದ ಪ್ರೌಢಶಾಲೆಗಳನ್ನು ಆರಂಭಿಸುತ್ತಾ ಇದ್ದೇವೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಶಾಲಾ ಆಡಳಿತ ಮಂಡಳಿಗೆ ಶಾಂತಿ ಸಭೆಯನ್ನ ಮಾಡಲು ತಿಳಿಸಿದ್ದೇನೆ ನಾಳೆ ಶಾಂತಿಯುತವಾಗಿ ಎಲ್ಲಾ ತರಗತಿಗಳು ನಡೆಯುತ್ತವೆ ಅಂತ ಹೇಳಿದ್ದಾರೆ ಎಲ್ಲಾ ವ್ಯವಸ್ಥೆಯನ್ನ ನೋಡಿಕೊಂಡು ಕಾಲೇಜುಗಳ ಆರಂಭದ ಬಗ್ಗೆ ನಿರ್ಧಾರವನ್ನ ಮಾಡುತ್ತೇವೆ ಮೊದಲಿನ ಹಾಗೆ ಸೌಹಾರ್ದಯುತವಾಗಿ ಶಾಲಾ ಕಾಲೇಜುಗಳನ್ನ ಆರಂಭಿಸುತ್ತೇವೆ ಶಾಲಾ ಕಾಲೇಜುಗಳನ್ನ ಆರಂಭಿಸೋದು ನಮ್ಮ ಮೊದಲ ಆದ್ಯತೆಯಾಗಿದೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಡಿಡಿಪಿ ಅವರಿಗೆ ಎಸ್ಪಿ ಅವರಿಗೆ ಯಾವ್ಯಾವ ಸ್ಕೂಲು ಪ್ರಮುಖವಾಗಿರುವಂಥದ್ದು ಅಲ್ಲೆಲ್ಲ ಶಾಂತಿ ಸಭೆಯನ್ನು ಮಾಡಿ ಪೇರೆಂಟ್ಸ್ ಟೀಚರ್ ಸಭೆಯನ್ನು ಮಾಡಿ ಪ್ರಾರಂಭ ಮಾಡಬೇಕು ಸೌಹಾರ್ದತೆ ವಾತಾವರಣ ಮೂಡಿಸಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ನನಗೆ ವಿಶ್ವಾಸ ಇದೆ ನಾಳೆ 10ನೇ ತರಗತಿವರೆಗೂ ಅತ್ಯಂತ ಶಾಂತವಾಗಿ ಶಾಲೆಗಳು ನಡೀತವೆ ಅದರ ಮತ್ತೆ ನೋಡಿಕೊಂಡು ಮುಂದಿನ ಪಿ ಯು ಸಿ ಮತ್ತು ಡಿಗ್ರಿ ಕಾಲೇಜದ ಬಗ್ಗೆ ನಮ್ಮ ಶಿಕ್ಷಣ ಸಚಿವರು ಪರಿಸ್ಥಿತಿ ನೋಡಿಕೊಂಡು ವರದಿಯನ್ನು ಕೂಡ ಕೇಳಿದ್ದೇನೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದಮೇಲೆ ಗೆದ್ದವರ ಹತ್ತಿರ ಸೋಲಿನ ಕತೆ ಇರುತ್ತದೆ ಸೋಲುಗಳು ಗೆಲ್ಲುವುದನ್ನು ಕಲಿಸಿರುತ್ತವೆ ಗೆಲುವಿನ ದಾರಿ ಬದುಕು ಬದಲಾಯಿಸಿರುತ್ತದೆ ಬದಲಾದ ಬದುಕು ನಮ್ರವಾಗಿರುತ್ತದೆ ಗೆದ್ದ ಮೇಲೂ ನೆಲದ ಮೇಲೆ ಇರುವ ವಿನಮ್ರ ಸಾಧಕರ ಕತೆಯೇ ಯಶೋಗಾಥೆ ಇದು ಸ್ಫೂರ್ತಿಯ ಕಣಜ ಇದು ಲಿಮಿಟೆಡ್ ಫುಲ್ ಮೀಲ್ಸ್ ಬೆಳಬೆಳಕ್ಕೆ ಒಂದು ಡಾಲ್ ಕಾಫಿ ನಡು ಬೆಳಕ್ಕೆ ಫುಲ್ ಟಿಫನ್ ಮಧ್ಯಾಹ್ನ ಒಂದೂಟ ಸಂಜೆ ಹಾಟ್ ಸ್ನ್ಯಾಕ್ಸ್ ನಾಲ್ಕು ಹೊತ್ತು ಇಡೀ ಜಗತ್ತು ಲಿಮಿಟೆಡ್ ಟಾಯ್ಸ್ ಫುಲ್ ನ್ಯೂಸ್ ನಿಮ್ಮ ಮುಂದೆ ಬಂದು ಬೀಳೋ ಎಲ್ಲಾ ನ್ಯೂಸ್ ತೀರಾ ಇಂಪಾರ್ಟೆಂಟ್ ಏನಲ್ಲ ಅವ್ರು ಯಾವುದೇ ವಿಚಾರವನ್ನು ಎತ್ತಿದ್ರು ಕೂಡ ಸಮರ್ಪಕವಾಗಿ ಉತ್ತರವನ್ನ ಕೊಡ್ತೇವೆ ಜೆಡಿಎಸ್ ಪಕ್ಷದ ಶಕ್ತಿ ಉಳಿದಿರತಕ್ಕಂಥದ್ದು ದೇವೇಗೌಡರ ಕುಟುಂಬದಲ್ಲಿ ಯಾವುದು ಜೊಳ್ಳು ಯಾವುದು ಟೊಳ್ಳು ಯಾವ ಸುದ್ದಿಯ ಯೋಗ್ಯತೆ ಎಷ್ಟು
ಯಾವ ಸುದ್ದಿಯಲ್ಲಿ ಜನಹಿತ ಇದೆ, ಯಾವ ಸುದ್ದಿಯಲ್ಲಿ ಸ್ವಾರ್ಥ ಇದೆ, ಇದನ್ನೆಲ್ಲ ಜರಡಿ ಹಿಡಿಯೋದು ಸುಲಭ ಅಲ್ಲ. ಲೋಕೋ ಭಿನ್ನ ರುಚಿ. ಆದರೂ ಒಂದು ಪ್ರಾಮಾಣಿಕ ವಿನಮ್ರ ಪ್ರಯತ್ನ. ಇದು ಸ್ಪಷ್ಟತೆಯ ಹುಡುಕಾಟ. ಮನೆಯೂಟ ತಿಂದು ಬೋರ್ ಆಗಿದ್ಯಾ? ಹಾಗಿದ್ರೆ ಒಂದ್ಸಲ ಈ ಕಡೆ ಬನ್ನಿ. ಬೋರ್ ಆಗಿರೋ ಬಾಯಿ ರುಚಿಗೆ ರೆಡಿಯಾಗಿದೆ ಕೋಸ್ಟಲ್ ಕಿಚನ್ ವೀಕೆಂಡ್ ಬಾಡೂಟ. ಕಂಪ್ಲೀಟ್ ಕರಾವಳಿಯ ಕೊಂಕಣಿ ತುಳು ಶೈಲಿಯ ಮೀನೂಟ. ಸ್ಥಳ ಸಂಸ್ಕೃತಿ ಕಲ್ಯಾಣ ಮಂಟಪ, ಕೆಆರ್ ರಸ್ತೆ, ಬನಶಂಕರಿ, ಬೆಂಗಳೂರು. ಇದೇ ತಿಂಗಳ 26-27ರಂದು ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆವರೆಗೆ. ಅಡ್ವಾನ್ಸ್ ಬುಕಿಂಗ್ಗೆ ಕರೆ ಮಾಡಿ 9008001663 9844071663. ವೆಲ್ಕಮ್ ಬ್ಯಾಕ್. ಟಿಪ್ಪು ರೈಲು ಹೆಸರು ಬದಲಾವಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಸಾಕಷ್ಟು ಜನರು ಮನವಿ ಮಾಡಿದ್ರು. ಮೈಸೂರು ಒಡೆಯರ್ ಕೊಡುಗೆ ಅಪಾರವಾಗಿದೆ. ಮೈಸೂರಿಗೆ ರೈಲು ತಂದವರು ಮೈಸೂರು ಅರಸರು. ಅವರ ಹೆಸರಿನಲ್ಲಿ ಒಂದು ರೈಲೂ ಸಹ ಇಲ್ಲ. ಅವಂಶ ನಿರ್ವಂಶ ಮಾಡಲು ಹೋದವನ ಹೆಸರು ಯಾಕೆ? ಟಿಪ್ಪು ಸುಲ್ತಾನ್ ಒಂದು ಹಳ್ಳಿಯನ್ನು ಹಾಕಿಲ್ಲ, ಮತ್ತೆ ಒಂದು ಹಳ್ಳಿಯನ್ನು ಕೂಡ ಅವರು ಏನು ಮಾಡಿಲ್ಲ. ಹೀಗಾಗಿ ರೈಲಿನ ಹೆಸರು ಬದಲಾಯಿಸಿಯೇ ತೀರುತ್ತೇನೆ ಅಂತ ತಿಳಿಸಿದ್ದಾರೆ. ಇದು ಇದೇ ವೇಳೆ ಹಿಜಾಬು ವಿಚಾರಕ್ಕೆ ಸುಮ್ಮನೆ ಹೋಗಬೇಡಿ. ನೀವು ಕೇವಲ ಮಕ್ಕಳನ್ನು ಹೇರುವಂತಹ ಯಂತ್ರಗಳಾಗಬೇಡಿ. ಹಿಜಾಬು ಬಿಟ್ಟು ಕಿತಾಬು ಹಿಡಿದ್ರೆ ಭವಿಷ್ಯ ಉಜ್ವಲವಾಗುತ್ತೆ ಅಂತ ತಿಳಿಸಿದ್ದಾರೆ. ಇದೇ ವೇಳೆ ಬಡವರು ಶ್ರೀಮಂತರ ಮಕ್ಕಳು ಎಂಬ ತಾರತಮ್ಯ ಬೇಡ ಅಂತ ಸಮವಸ್ತ್ರ ಜಾರಿಗೆ ತರಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಹಿಂಗಡ ನಿಮಗೆ ಹಿಂಗಡ ಪುರುಷದಲ್ಲಿ ಹರ್ಕೊಂಡಿರೋ ಪ್ಯಾಚ್ ಹಾಕೊಂಡ್ ಬರುವಂತ ಮಕ್ಕಳನ್ನ ನೋಡ್ತಾ ಇದ್ದು, ಬಟ್ಟೆ ಹರಿದೋಗಿರ ಬಟ್ಟೆ ಹಾಕೊಂಡ್ ಬರುವಂತ ಮಕ್ಕಳು ಇತ್ತು. ಆಗ ಮಕ್ಕಳು ಯಾವಾಗ ಬಂದ್ಬಿಡಲೆ ಬಡವ ಮಕ್ಕಳು ಬಂದ್ರು ಶಾಲೆಗೆ ಅಂತ ಹೇಳಿ ಸ್ವಲ್ಪ ಸ್ಥಿತಿವಂತ ಮಕ್ಕಳಿಗೆ ಅನ್ನಿಸ್ಬಾರ್ದು, ಅವ್ರ ತಾರತಮ್ಯದಿಂದ ಕಾಣಬಾರ್ದು ಅಂತ ಹೇಳಿ ರಾಮಕೃಷ್ಣ ಹೆಗಡೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ನಮ್ಗೆಲ್ಲ ಸಮವಸ್ತ್ರ ಕೊಟ್ರು. ಎಲ್ಲರೂ ಕೂಡ ಸಮಾನವಾಗಿ ಕಲಿಬೇಕು. ನಾವು ಬಡವರ ಶ್ರೀಮಂತರು ಅನ್ನೋ ತಾರತಮ್ಯ ಬರಬಾರ್ದು ಅಂತ ಹೇಳಿದ್ರು. ಪುಸ್ತಕ ಕೊಟ್ಟರು ನಮಗೆ, ಯಾಕೆ ಕೊಟ್ಟರು? ಸರ್ಕಾರ ಈ ಕೆಲಸ ಯಾಕೆ ಮಾಡ್ತು? ಜಾತಿ ಮೇಲ್ಜಾತಿ ಕೆಳಜಾತಿ ಆ ಧರ್ಮ ಈ ಧರ್ಮ ಇವ್ಯಾವ ತಾರತಮ್ಯಗಳಿಂದಲೇ ಒಂದು ಒಳ್ಳೆಯ ಸೌಹಾರ್ದಯುತವಾದಂಥ ವಾತಾವರಣದಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರವೇ ಶ್ರಮವಸ್ತ್ರ ಕೊಡುವಂತಹ ಒಂದು ಕೆಲಸವನ್ನು ರಾಮಕೃಷ್ಣ ಹೆಗಡೆ ಅವರು ಮಾಡಿದರು. ಶ್ರೀಮಂತರಿದ್ದಾರೆ, ಕೆಲವರಿಗೆ ಇವತ್ತು ಸಾಧ್ಯ ಇದೆ, ಹಾಗಾಗಿ ಇವತ್ತು ಸಮವಸ್ತ್ರನ ಕಡ್ಡಾಯ ಮಾಡಿದರೆ ಇವತ್ತು ಸಮವಸ್ತ್ರನ ಕೊಡುವಂತಹ ಸ್ಕೂಲ್ ಕಾಲೇಜುಗಳು ಭಾಳ ಕಡಿಮೆ ಇದೆ. ಯಾಕಂದ್ರೆ ನಮಗೆ ಸಮವಸ್ತ್ರವೇ ಬೇಡ, ಬರೀ ನಾವು ವಿಸಾ ಹಾಕೊಂಡು ಬರ್ತೀವಿ ಅಂತಂದ್ರೆ ಏನರ್ಥ? ಕರ್ನಾಟಕದಲ್ಲಿ ಹಿಜಾಬ್ ನಿಷೇಧ ವಿಚಾರ ಕೇರಳದ ರಾಜ್ಯಪಾಲರು ಕರ್ನಾಟಕ ಶಿಕ್ಷಣ ಸಂಸ್ಥೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಕೇರಳ ರಾಜ್ಯಪಾಲರಾದಂಥ ಆರಿಫ್ ಮೊಹಮ್ಮದ್ ಬೆಂಬಲವನ್ನು ಸೂಚಿಸಿದ್ದಾರೆ. ಹಿಜಾಬ್ ವಿವಾದ ಒಂದು ಪಿತೂರಿ, ಇದು ವಿವಾದ ಅಲ್ಲ, ಇದು ಆಯ್ಕೆಯ ಪ್ರಶ್ನೆಯೂ ಅಲ್ಲ. ಇಸ್ಲಾಂ ಧರ್ಮದ ಇತಿಹಾಸದಲ್ಲಿ ಹಿಂದೆ ಮಹಿಳೆಯರು ಹಿಜಾಬನ್ನು ಧರಿಸಲು ನಿರಾಕರಿಸಿದ ಉದಾಹರಣೆಗಳಿವೆ ಅಂತ ಖಾನ್ರವರು ತಿಳಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಹಿಜಾಬ್ ವಿಚಾರ ಭುಗಿಲೆದ್ದಿರುವ ಕಾರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿ ಆಗ್ತಾ ಇದೆ. ಹೀಗಿರುವಾಗ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳಿಗೆ ಕೇರಳ ರಾಜ್ಯಪಾಲರು ಬೆಂಬಲವನ್ನು ಸೂಚಿಸಿದ್ದಾರೆ. ಕೇರಳ ರಾಜ್ಯಪಾಲರಾದಂಥ ಆರಿಫ್ ಮೊಹಮ್ಮದ್ ರವರು ಬೆಂಬಲವನ್ನು ಸೂಚಿಸಿದ್ದಾರೆ. ಹಿಜಾಬ್ ವಿವಾದ ಇದೊಂದು ಪಿತೂರಿ, ಇದು ಇದು ವಿವಾದ ಏನೂ ಅಲ್ಲ, ಮತ್ತು ಇದು ಆಯ್ಕೆಯ ಪ್ರಶ್ನೆಯೂ ಏನೂ ಅಲ್ಲ ಅಂತ ಆರಿಫ್ ಮೊಹಮ್ಮದ್ ರವರು ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. Tell you just one quote. A young girl who was brought up in the household of the Prophet himself, and she was niece of the wife of the Holy Prophet, when her husband, and she was proverbially beautiful. This is what history says. Read it. And when her husband, who was governor of Kufa, upbraided her
chided her for not wearing veil. What she said? She said, God has made me beautiful. God has placed the stamp of beauty on me. I want people to see my beauty and see the grace of God in my beauty and be thankful to God that God has made me so beautiful. This is how the women of the first generation behaved. That's all I can say. ರಾಜ್ಯಾದ್ಯಂತ ಹಿಜಾಬ್ ಮತ್ತೆ ಕೇಸರಿ ಶಾಲ್ ವಿವಾದಕ್ಕೆ ಇದರ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ತೀವ್ರ ಆತಂಕ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೀಗಿರುವಾಗ ಸಾರ್ವಜನಿಕರಲ್ಲಿ ಧೈರ್ಯವನ್ನು ತುಂಬುವಂತಹ ಹಾಗೆ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂತಹ ಕಿಡಿಗೇಡಿಗಳಿಗೆ ಎಚ್ಚರಿಸುವಂತಹ ಸಲುವಾಗಿ ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಪಥಸಂಚಲನ ನಡೆಸಲಾಗಿದೆ. ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ, ಕೆಎಸ್ಆರ್ಪಿ ತುಕಡಿಗಳು ಪಥಸಂಚಲನವನ್ನು ನಡೆಸಿದ್ದಾವೆ. ತುಮಕೂರು ನಗರದ ಗುಬ್ಬಿ ಗೇಟ್ನಿಂದ ಸಂತೆಪೇಟೆ ಬಿಜೆಪಾಳ್ಯ ವೃತ್ತ, ಎಸ್ಎಸ್ ಗೋವಾ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಏನೇನು ಹಿಜಾಬ್ ಮತ್ತು ಕೇಸರಿ ಸಂಘರ್ಷ ನಡೀತಾ ಇದೆ, ಇದಕ್ಕಾಗಿ ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಯಾರ್ಯಾರು ಸಾರ್ವಜನಿಕರು ಕೂಡ ಭಯಭೀತರಾಗಿದ್ದಾರೆ, ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥವರ ವಿರುದ್ಧವೂ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಯಾರು ಕೂಡ ಸುತ್ತಮುತ್ತ ಗುಂಪನ್ನ ಸೇರೋ ಹಾಗಿಲ್ಲ, ಮತ್ತೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಳೆ ಫೆಬ್ರವರಿ 14 ಸೋಮವಾರ ಗೋವಾ ವಿಧಾನಸಭೆಯ 40 ಕ್ಷೇತ್ರಗಳಲ್ಲಿ ಒಂದನೇ ಹಂತದ ಮತದಾನ ನಡೆಯಲಿದೆ. ಕಳೆದ 10 ವರ್ಷಗಳಿಂದ ಅಧಿಕಾರದಲ್ಲಿರುವಂತಹ ಬಿಜೆಪಿಗೆ ಈ ಬಾರಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ತೃಣಮೂಲ ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ ಪೈಪೋಟಿಯನ್ನು ಕೊಡ್ತಾ ಇದೆ. ಗೋವಾ ವಿಧಾನಸಭೆಯಲ್ಲಿ 40 ಸದಸ್ಯ ಬಲವಿದ್ದು ಅವರಲ್ಲಿ ಬಿಜೆಪಿ ಪ್ರಸ್ತುತ 17 ಶಾಸಕರನ್ನು ಹೊಂದಿದ್ದು, ಮಹಾರಾಷ್ಟ್ರವಾದಿ ಗೋಮಂಟಕ್ ಪಾರ್ಟಿ, ಗೋವಾ ಫಾರ್ವರ್ಡ್ ಪಕ್ಷದ ವಿಜಯ್ ಸರ್ದೇಸಾಯಿ ಮತ್ತು 3 ಸ್ವತಂತ್ರ ಶಾಸಕರ ಬೆಂಬಲವನ್ನು ಹೊಂದಿದೆ. GSFP ಮತ್ತು MGP ತಲಾ 3 ಶಾಸಕರನ್ನು ಹೊಂದಿದ್ದು, ಕಾಂಗ್ರೆಸ್ 15 ಶಾಸಕರನ್ನು ಹೊಂದಿದೆ. ಗೋವಾ ವಿಧಾನಸಭೆ ಚುನಾವಣೆಯಲ್ಲಿ ಈ ಬಾರಿ 301 ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿ ಇದ್ದಾರೆ. ಆಡಳಿತಾರೂಢ BJP, ತೃಣಮೂಲ ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ, ಶಿವಸೇನೆ ಪ್ರಮುಖವಾಗಿ ಸ್ಪರ್ಧಾ ಕಣದಲ್ಲಿವೆ. ಮತ್ತು ಈ ಪಣಜಿ ಕ್ಷೇತ್ರದಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಮನೋಹರ್ ಪರಿಕ್ಕರ್ ಅವರ ಮಗ ಉತ್ಪಾಲ್ ಪರಿಕ್ಕರ್ ಸ್ವತಂತ್ರ ಅಭ್ಯರ್ಥಿಯಾಗಿ ಈ ಬಾರಿ ಸ್ಪರ್ಧಿಸ್ತಾ ಇದ್ದಾರೆ. ಪಣಜಿ ಕ್ಷೇತ್ರದಿಂದ BJP ಟಿಕೆಟ್ ನಿರಾಕರಿಸಿದ್ರಿಂದ ಅವರು ಪಕ್ಷವನ್ನು ತೊರೆದಿದ್ದರು. ಇದಿಷ್ಟು ಇವರಿಗಿನ ಅಪ್ಡೇಟ್ಸ್. ಸರಳ ಸೂಕ್ಷ್ಮ ಸುದ್ದಿಗಾಗಿ ನೋಡ್ತಾ ಇರಿ News 6 ಕನ್ನಡ. ಮನೆಯೂಟ ತಿಂದು ಬೋರ್ ಆಗಿದ್ಯಾ? ಹಾಗಿದ್ರೆ ಒಂದ್ಸಲ ಈ ಕಡೆ ಬನ್ನಿ. ಬೋರ್ ಆಗಿರೋ ಬಾಯಿ ರುಚಿಗೆ ರೆಡಿಯಾಗಿದೆ ಕೋಸ್ಟಲ್ ಕಿಚನ್ ವೀಕೆಂಡ್ ಬಾಡೂಟ.